ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಹೆಸರು ಬೇಳೆನ ಉಪಯೋಗಿಸಿ ಗರಿಗರಿಯಾದ ಚಕ್ಕಲಿ ಹೇಗೆ ಮಾಡೋದಂತ ನೋಡೋಣ ತುಂಬ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಹೆಸರು ಬೇಳೆ ಬೇಯಿಸ್ಕೊಂಡಿರೋದನ್ನೇ ತಗೊಂಡಿದ್ದೇನೆ ಅದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಕರಿ ಎಳ್ಳು ಅಥವಾ ಕಪ್ಪು ಎಳ್ಳು ಒಂದು ದೊಡ್ಡ ಚಮಚ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಇಂಗಿನ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಬೆಣ್ಣೆ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅರಶಿನ ಹಾಕಲೇಬೇಕು ಅಂತಿಲ್ಲ ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತೇಳಿ ಅರಶಿನ ಪುಡಿ ಹಾಕ್ಕೊಂಡಿರೋದು ಮತ್ತು ಬೇಳೆನ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಂಡು ನೀರಿನಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರೋದನ್ನು ಒಂದು ಕಪ್ ತೊಗೊಂಡಿದ್ದೇನೆ ಈಗ ಅವಶ್ಯಕತೆಗೆ ಎಷ್ಟು ಬೇಕೋ ಕಲಿಸುವಾಗ ನೋಡಿಕೊಳ್ಳಿ ಅಷ್ಟು ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಸಾಫ್ಟಾಗಿ ಆ ಡೋನ ರೆಡಿ ಮಾಡಿಕೊಳ್ಬೇಕು ಹಿಟ್ಟನ್ನು ಈಗ ಚಕ್ಕಲಿ ಪ್ಲೇಟ್ ಇರ್ತದಲ್ಲ ಈ ಅಚ್ಚು ಅದಕ್ಕೆ ಒಳಗಡೆ ಸರಿಯಾಗಿ ಎಣ್ಣೆ ಸವರ್ಕೊಳ್ಬೇಕು ಸವರ್ಕೊಂಡು ಮಾಡಿಟ್ಟ ಚಕ್ಲಿ ಹಿಟ್ಟನ್ನು ಅದರೊಳಗಡೆ ಹಾಕಿ ಫಿಲ್ ಮಾಡಿಕೊಂಡು ಚಕ್ಕಲಿ ಒತ್ತಿದ್ರೆ ಆಯಿತು ಈಗ ಚಕ್ಕಲಿ ಮಾಡಿರೋ ಹಿಟ್ಟನ್ನು ತುಂಬಿಕೊಂಡಿದ್ದೇನೆ ಇದನ್ನು ಮುಚ್ಚಳನ್ನು ಮುಚ್ಚಿ ನಾನೊಂದು ಶೀಟ್ ಮೇಲೆ ಚಕ್ಕುಲಿ ಹೊತ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಇದನ್ನು ಈ ತೆಂಗುಳಲು ಮಾಡಿ ಮಾಡೋ ಥರ ಮೂರು ಹೋಲಿರುವಂಥ ಪ್ಲೇಟನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಎಣ್ಣೆಗೂ ಕೂಡ ಬಿಡ್ ಬಿಡ್ಬೋದು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ ಬಾಳೆಲೆ ಮೇಲೂ ಕೂಡ ಹಾಕಿ ನಂತರ ಬಿಸಿ ಎಣ್ಣೆಗೆ ಬಿಡ್ಬೋದು ಚಕ್ಕುಲಿನ ಎಣ್ಣೆಗೆ ಬಿಡುವ ಮುಂಚೆ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆಯಾ ಅಂತ ನೋಡಿಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕುಲಿನ ಎಣ್ಣೆಗೆ ಹಾಕಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಎರಡೂ ಕಡೆ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಇದು ಹೆಸರುಬೇಳೆ ಹಾಕಿರೋದ್ರಿಂದ ಮತ್ತು ರೆಗ್ಯುಲರ್ ಅಕ್ಕಿ ಚಕ್ಕಲಿಗಿಂತ ಟೇಸ್ಟ್ ಸ್ವಲ್ಪ ರುಚಿ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಹೆಸರು ಬೇಳಿ ಚಕ್ಕಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನು ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು